ಈ ದುರಾಡಳಿತಕ್ಕೆ ಒಂದು ಕೊನೆ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 30,000 ಬರಲ್ಲ ಅಂತ ಕೆಲವು ನಮ್ಮ ವಿರೋಧಿಗಳು ಹೇಳ್ತಾ ಇದ್ರು. ಇವತ್ತು ನಮ್ಮ ಎಂ ಕೃಷ್ಣಪ್ಪನವರು ಪರಿಶ್ರಮ ನಿಂಕ ರಾಜಶೇಖರ ರೆಡ್ಡಿ ನಿಂಕ ಇವತ್ತು 1,03,000 ಓಟ್ಗಳು ಅತಿ ಹೆಚ್ಚು ಬಂದಿದೆ ಅಂದರೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ನಿಂಕ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಚುನಾವಣೆಗಳು ನಾವು ಗೆದ್ದೇ ಗೆಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಭರ್ಜರಿ ಗೆಲುವು ಸಾಧಿಸಿದ್ದು, ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊಪ್ಪ ಗೇಟ್ ಬಳಿಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಚಂದ್ರಕಲಾ ಮುನಿರಾಜರವರ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಾರ್ವಜನಿಕರ ಸಿಹಿ ಹಂಚಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಎಡಿಎ ಮಾಜಿ ಅಧ್ಯಕ್ಷ ರಾಜಶೇಖರ ರೆಡ್ಡಿ, ಬಿಜೆಪಿ ಮುಖಂಡರಾದ ಯತಿರಾಜ್, ವೇಣುಗೋಪಾಲ್, ಮೋಹನ್ ಕುಮಾರ್ ರೆಡ್ಡಿ, ರವಿ ಶ್ರೀನಿವಾಸ್, ಚಂದ್ರಶೇಖರ್ ರೆಡ್ಡಿ, ರಾಜು, ರವೀಂದ್ರ ರೆಡ್ಡಿ ಹಾಗೂ ಬಿಜೆಪಿ ಮುಖಂಡರು ಭಾಗವಹಿಸಿದರು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎಂ ಕೃಷ್ಣಪ್ಪನವರು ಸಖತ ಅವರ ಪರಿಶ್ರಮದಿಂದ ಮಾನ್ಯ ಡಾಕ್ಟರ್ ಎಂ ಮಂಜುನಾಥ್ ಅವರಿಗೆ ಏನು ಜಯದೇವದಲ್ಲಿ 100,000 ಸಾವಿರಾರು ಲಕ್ಷಾಂತರ ಜನಕ್ಕೆ ಆಪರೇಷನ್ ಮಾಡಿ ಪ್ರತಿಯೊಂದು ಜೀವನ ಉಳಿಸಿದಂಥ ಡಾಕ್ಟ್ರ್ ಇವತ್ತು ನಮ್ಮ ಗ್ರಾಮಾಂತರದಲ್ಲಿ ಗೆಲ್ಲಬೇಕಂದ್ರೆ ಒಂದು ದೇವರ ಅನುಗ್ರಹ, ಜನಗಳ ಆಶೀರ್ವಾದ. ಈ ದುರಾಡಳಿತಕ್ಕೆ ಒಂದು ಕೊನೆ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಬರೋಂಥ ದಿನಗಳಲ್ಲಿ ಎಲ್ಲ ನಮ್ಮ ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು
ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿಯನ್ನು ಎಲ್ಲ ಬೂತ್ ಮಟ್ಟದಲ್ಲಿ ಇವತ್ತು ಏನು ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 30,000 ಬರಲ್ಲ ಅಂತ ಕೆಲವು ನಮ್ಮ ವಿರೋಧಿಗಳು ಹೇಳ್ತಾ ಇದ್ರು. ಇವತ್ತು ನಮ್ಮ ಎಂ ಕೃಷ್ಣಪ್ಪನವರು ಪರಿಶ್ರಮದಿಂದ ನಮ್ಮ ಕ್ಷೇತ್ರದ ಶಾಸಕರಾದಂಥ ಯಾವ ರಾಜಶೇಖರ ರೆಡ್ಡಿನಿಂದ ಇವತ್ತು 103,000 ಓಟ್ಗಳು ಅತಿ ಹೆಚ್ಚು ಬಂದಿದೆ ಅಂದರೆ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಬರೋಂಥ ದಿನಗಳಲ್ಲಿ ಯಾವುದೇ ಚುನಾವಣೆಗಳಾಗಲಿ ಒಗ್ಗಟ್ಟಿನಿಂದ ನಾವು ಎದುರಿಸಿದ್ರೆ ಪ್ರತಿಯೊಂದು ಚುನಾವಣೆಗಳು ನಾವು ಗೆದ್ದೇ ಗೆಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಿಗೆ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ. ಧರ್ಮಶಾಲಾ ಮಂಜುನಾಥ ಇರೋದು ಸತ್ಯ, ನಮ್ಮ ಡಾಕ್ಟರ್ ಇರೋದು ಸತ್ಯ ಅಂತ ಹೇಳ್ತೀನಿ. ಜೂನ್ 4 ಭಾರತ ದೇಶದ ಐತಿಹಾಸಿಕ ಜಯದ ದಿನ ಆಗಿದೆ. ಹಿಂದೂ ಸಾಮ್ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಮಾಣವಚನ ಸ್ವೀಕರಿಸೋದಕ್ಕೆ ಸಜ್ಜಾಗಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥರವರು ಅತ್ಯಧಿಕ ಮತಗಳ ಅಂತರದಿಂದ ಜೈ ಗಳಿಸಿದ್ದಾರೆ. ಈ ದೇಶದ ಒಂದು ಅಭಿವೃದ್ಧಿಯ ದಿಕ್ಸೂಚಿ ಅಂತ ಹೇಳಲಾಗ್ತದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ದಿಕ್ಸೂಚಿ ಅಂತಲೂ ನಾವು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತ್ ಮಾತಾ ಕಿ ಜೈ. ಮೋದಿ ಸಾಹಬ್ ಕಾ ಥರ್ಡ್ ಟೆನ್ಯೂರ್ ಬಹುತ್ ಹೀ ಅಚ್ಚಾ ಹೋಯೇಗಾ. ಭಾರತ್ ಓರ್ ತೇಜಿ ಸೇ ಆಗೇ ಬಡೇಗಾ. ಸಭಿ ಲೋಗ್ ಸ್ಪೆಷಲಿ ಐ ಟಿ ಓರ್ ಫೌಜ್ ವಾಲಾ ಲೋಗ್ ಮೋದಿ ಜಿ ಕೋ ಫುಲ್ ಸಪೋರ್ಟ್ ಕರೇಗಾ. ಅಭಿ ಜಡ್ ಪಿ ಟಿ ಪಿ ಪಂಚಾಯತ್ ಮೇ ಹಮ್ ಲೋಗ್ ಭಾರಿ ಬಹುಮತ ಸೇ ವಿಜಯ ಕರೇಗಾ. ಆಪ್ ಸಭಿ ಲೋಗ್ ಬಿ ಜೆ ಪಿ ಗೋ ಸಪೋರ್ಟ್ ಕರೋ. ಭಾರತ್ ಮಾತಾ ಕಿ ಜೈ. ನರೇಂದ್ರ ಮೋದಿ ಕಿ ಕೊಪ್ಪಗೇಟ್ ಮುಂಡಾಜನವ್ರಿಗೆ ಎಲ್ಲರೂ ಎಲ್ಲ ಮತದಾರರಿಗೂ ನಾನು ಕೇಳ್ಕೊಳೋದು ಇಷ್ಟೇ ಇದ್ರೆ ಒಳ್ಳೆ ಮನಸ್ಸಿಂದ ಒಳ್ಳೆ ನೀವು ಪಕ್ಷ ನೋಡಿ ಇಲ್ಲಾಂದರೆ ವ್ಯಕ್ತಿ ನೋಡಿ ನೀವು ತುಂಬ ಮತ ಕೊಟ್ಟು ಅವ್ರು ಜಯಶೀನಾಗಿ ಮಾಡಿದ್ದೀರಾ. ಹಾಗೂ ಈ ಭಾಗದಲ್ಲಿ ಉಳ್ಮಂಗಲ ಪಂಚಾಯತಿ ಗ್ರಾಮದಲ್ಲಿ ಮುಂಡಾಜಣ್ಣವರು ಶ್ರಮ ಪಟ್ಟಷ್ಟು ನಮ್ಮ ಪಂಚಾಯತಿನಲ್ಲಿ ಯಾರೂ ಪಟ್ಟಿಲ್ಲ. ಹಗಲು ರಾತ್ರಿ ಎಂದಿರ ಒಳ್ಳೆ ಶ್ರಮ ಪಟ್ಟಿದ್ದಾರೆ. ಕಾರ್ಯಕರ್ತನ ಒಬ್ಬೊಬ್ಬರನ್ನೇ ಖರೀದಿ ಮಾಡಿದ್ದಾರೆ. ಹಾಗೂ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪನವರು ನಮ್ಮ ಮುಂಡಾಜಣ್ಣವ ನೇತೃತ್ವದಲ್ಲಿ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪನವ್ರಿಗೆ ಈ ಥರ ಹೇಳಿದ್ದೆ ನಾನು. ಅಣ್ಣ ಈ ನೀವು ನೆಕ್ಸ್ಟ್ ಸತಿ ಮಿನಿಸ್ಟರ್ ಆಗಿ ಹಾಕ್ತೀರ ಅಂತ ಹೇಳಿದೆ. ಹಾಗೂ ಕಾಂಗ್ರೆಸ್ ಸರ್ಕಾರ ಬಂದ್ಬಿಡ್ತು. ಈ ಸತಿ ಜನ ಒಳ್ಳೆ ಅಭಿಪ್ರಾಯ ಕೊಟ್ಟು ವ್ಯಕ್ತಿನ ನೋಡಿ ಕೇಂದ್ರದಲ್ಲಿ ಮೋದಿ ಸಾಹೇಬರು ನೋಡಿ ಇಲ್ಲಿ ಮತ ಕೊಟ್ಟಿದ್ದಾರೆ. ಹೆಚ್ಚಿನ ಮತಗಳಲ್ಲಿ ಮತ ನೀಡಿದ್ದಾರೆ. ಅವ್ರಿಗೆಲ್ಲರಿಗೂ ಮತ್ತೂರ್ಗ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ಒಳ್ಳೆ ಮತದಿಂದ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೂ ನಮ್ಮ ಮೋದಿಯವರು ಮುಖ ನೋಡಿ ಹಾಗೂ ನಮ್ಮ ದೇವೇಗೌಡರು ಸಾಹೇಬರು ಮುಖ ನೋಡಿ ಹಾಗೂ ನಮ್ಮ ಗುಡಿಗೆರೆ ಮುಂಜಾನೆ ನೇತೃತ್ವದಲ್ಲಿ ಎಲ್ಲ ಮತದಾನ ಇದ್ದಾರೆ. ಮತ ಬಂದವ್ರಿಗೆ ಎಲ್ಲರಿಗೂ ನನ್ನ ಸಾಹಸ ನಮಸ್ಕಾರಗಳು.